ಕೆಟ್ಟದಾತು ಏನ್ ಲಗುನ ಚಾ ತಗೊಂಡ್ಬರ್ಬೇಕಿಲ್ಲ ರೀ, ಮುಂಜಾನೆ ಎದ್ದು ಏಸಲ ಚಾ ಕುಡಿದ್ರಿ ನೀವು? ಒಟ್ಟ ಮನ್ಯಾಗ ಇದ್ರ ಮುಗಿದ್ ಹೋತ್ ನೋಡು. ಆ ಒಲಿ ಮ್ಯಾಗಿಂದ ಚಾದ ಬೊಗಣಿ ತಳಗ ಇಡುವಂಗಿಲ್ಲ ನೋಡು. ನನಗೆ ಚಾ ಕುಡಿಲಿಕ್ಕೆ ಅಂದ್ರೆ ಜೂ ಚುಟು ಚುಟು ಅಂತ ಬಿಡ. ನಿಂಗತಿ ಚಾ ಕುಡ್ ಕುಡ್ದ ಸುಗರ್ ಬಂತ ನಿಮಗ. ದೇವತಾ ಸಾಲಿ ಹೋದ್ಲನ ತಯಾರ ಆಕತ್ತ ಅಂತ ಆಸಾತು, ಇನ್ನು ಮುಗಿಯವಲ್ದಿಕ್ಕಿದ್ ಅದೇನ ಲಿಪ್ಟಿಕ್ ಅಂತ ಪಪ್ಟಿಕ್ ಅಂತ ಹಚ್ಕೊಂತ ನಿಂತ ಬಿಟ್ಟತ್ ನೋಡು ಕನ್ನಡಿ ಮುಂದ. ದೇವಿಕಾ ರೆಡಿ ಆದೇನ ಬಾರ್ಲಿ, ಟೈಮ್ ಬಾಳಗೈತಿ ಕಾಲೇಜ್ ಹೋಗಕ. ಬರ್ಬಾವಿದ್ಯ ಚಾ ಕುಡಿಯಕಂತೆ. ನಾ ಚಾ ಕುಡಿಯಂಗಿಲ್ರಿ ಮಮ್ಮದ, ಮುಂಜಿ ಮುಂಜಾನೆ ಇದ್ರ ಅದನ್ನ ಇಷ್ಟದ ಮಕ ತೋರ್ಸಕ್ ಬಂತ ನೋಡು. ಏ ಸ್ವಾದಗಿರಿ ಹಗರ್ಕ ಮಾತಾಡ, ಆಕಿ ವಿದ್ಯೆ ಕೇಳ್ತಿ ಅಂದ್ರ ಏನ್ ತಿಳ್ಕೊಳಕಿಲ್ಲ. ಆಕಿ ತಿಳ್ಕೊಂಡ್ರೆ ತಿಳ್ಕೊಳ್ ಬಿಡ್ರಿ, ತಿಳ್ಕೊಂಡು ನನ್ನ ಮಗಳು ಸಹವಾಸ ಬಿಟ್ರೆ ಸಾಕಾಗೈತಿ. ಬಾರ್ಲಿ, ಎಷ್ಟೊತ್ ಮಾಡ್ತಿ? ಏನು ಮಾವಿದ್ಯ ಹೆಂಗೆ ನಡೆದ ಸಾಲಿ? ಎಲ್ಲ ಚಲೋ ನಡೆದತ್ರಿ ಮಾವ್ರ. ಇಲ್ಲ ನಿಂತಲ್ವೇ ಒಳಗ್ ನಡಿ. ಇಲ್ಲ ಪರವಾಗಿಲ್ರಿ ಮಾವ್ರ, ಏನಿಷ್ಟಿದ್ ಮುಕ್ಕದನ್ನ ಮನೆಯೊಳಗೆ ಸೇರಿಸ್ಕೊಂಡ್ರೆ ಮತ್ತ ಏನಾರ ಕೆಡಗಾಲ ಆಗಿತ್ತು ಸುಮ್ ಕುಂದ್ರಿ. ನಮ್ ದೇವಿಕಾಗ ಎಟ್ಟು ಹೇಳ್ತೀನಿ, ಆಕಿ ಸಹವಾಸ ಮಾಡ್ಬೇಡ, ಆಕಿ ಅನಿಸ್ತದ ಹಾಕಿದಾಳ ಅಂತಂದ್ರು ಆಕಿ ಮುಕ್ಕಳಾಗ ಹೋಕೊಂತ ಆಕಿ. ಆಕಿ ಯಾರ ಹೊರಗನೆ ಹಾಕಿ ನಿಮ್ ತಮ್ಮನ ಮಗಳು ತಾಯಿ ಇಲ್ಲಾರ ತಬ್ಲಿ ಅದು. ಅವ್ರ ಅವನ ಹೊಟ್ಟೆ ಮೂರ್ತು ಮೂರ್ತು ಅವ್ರ ಹೋಗ ಜಡ್ಡ ಚಲೋ ಆತ. ಈಕಿ ಹೊಟ್ಟೆಗಿದ್ದ ಕಡಿ ಬೀಳಣ. ಹಾ, ನಮ್ ತಮ್ಮನ ಹೆಂಚಿಸತ್ಲ. ಹಾ, ಹುಟ್ಟನ ಅವನ್ ನುಂಗ್ ಹಾಕಿದ ಆಕಿ. ಆತಾಗ ಅವ್ರ ಅವನ್ ನುಂಗ್ತು, ಇತ್ತಾಗ ನಮ್ಮ ಅಪ್ಪನ ನಮ್ಮ ತಂಗಿದು ಅರ್ಶನ ಕುಂಕುಮ ಅಳಿಸ್ತು. ಹ್ಮ್, ಇನ್ನು ಯಾರ್ಯಾರ ನಿಪ್ಪತ್ತಿಗೆ ಹತ್ತುತ್ತ ಏನಿದು. ನಮ್ಮ ತಮ್ಮಂದು ಅನಾಯಾಸ 4 ಎಕರೆ ಹೊಲ ಹೋತು ಎಲ್ಲ ಈ ಅನಿಷ್ಟದಾಕಿಂದ. ಇಷ್ಟು ವಯಸ್ಸಾತು ಇನ್ನೂ ಬುದ್ಧಿ ಬರ್ಲಿಲ್ಲ ನಿನಗೆ? ಹಂಗತಿ ಅನ್ಬೇಡ ಅನ್ಬೇಡ ಅಂತ ಇಷ್ಟು ಸಲ ಹೇಳ್ತೀನಿ ನಾನು. ಯಾರು ಅದೃಷ್ಟನ ಹೊತ್ಕೊಂಡ್ ಬಂದಿರಂಗಿಲ್ಲ, ದುರದೃಷ್ಟನ ಹೊತ್ಕೊಂಡ್ ಬಂದಿರಂಗಿಲ್ಲ. ದೇವರು ಯಾವ ಕಾಲಕ್ಕೆ ಏನೇನ್ ಮಾಡ್ಬೇಕು ಅದನ್ನ ಮಾಡಿರ್ತಾನ. ಹಾ, ಅವ್ರ ಅದೃಷ್ಟವಂತರು ಇವ್ರ ದುರದೃಷ್ಟವಂತರು ಅಂತ ಹೇಳಿ ಅನ್ಬಾರ್ದು ಹಂಗತಿ. ನೀವೆಲ್ಲ ಅಂತೀರಿ, ಅದನ್ನೆಲ್ಲ ನಾನು ಕೇಳಕ್ ಆಗಂಗಿಲ್ಲ. ಹ್ಮ್, ನೀವೇನಾರ ಮತ್ತಿಕಿನ ಮನಿಯೊಳಗ ಕರ್ಕೊಂಡಿದ್ದ ಆತಂದ್ರ ಮತ್ ನೋಡಿಲ್ಲೆ, ನಾನು ಮನಿ ಬಿಟ್ಟ ಹೋಗ್ತೀನಿ. ಇಲ್ಲಿ ಹೋಗ ಮರ ಐತಿ ಅನಿಷ್ಟಿದು ಏನ್ ನಮ್ ತಮ್ಮನ ಮನಿ ಬಿಟ್ಟು ಹೋಗುತ್ತ ಅಂದ ನಮ್ ತಮ್ಮ ಉದ್ದಾರ ಹಾಕನ. ಇದನ್ನೇನಂತ ಮನೆಗೆ ಇಟ್ಕೊಂಡ್ ಕುಂತಾರ ಏನ? ಹ್ಮ್, ಲಗುನ ಯಾವ್ದಾಗ ಕುಡ್ಡುಗ ಕುಂಟುಗ ಬಾಸಿಂಗ ಬಿಗಿದು ಕಳ್ಸ್ಬಾರ್ದ ಇದಕ್ಕ ಮೂಜೇವಿಗೆ. ವಿದ್ಯಾ, ನಿಮ್ಮ ಮತ್ತೆ ಹಂಗ ವಟ ವಟ ಒಂದು ಓದಿರ್ತಿರ್ತಾಳ, ಆಕಿದೇನು ತಿಳಿಕ ಸುಣಕ್ ಹೋಗ್ಬೇಡ. ಆಕೆ ಸ್ವಭಾವ ನಿನ್ ಗೊತ್ತೈತ್ಲ. ಅಂದಂಗ ಪ್ರಬಂಧ ಒಳಗ ತಾಲೂಕು ಮಟ್ಟಕ್ಕೆ ಸೆಲೆಕ್ಟ್ ಆಗಿ ಅಂತ ಇಡೀ ಕಾಲೇಜ್ನ ನಿನ್ನೊಬ್ಬಕ್ಕೆ ಸೆಲೆಕ್ಟ್ ಆಗಿ ಅಂತಲ್ವಾ? ಹೌದ್ರಿ. ಯಾರೇನಂದ್ರೆ ತಲೆಗೆ ತುಣಕೋಬೇಡ, ಹೆಸರಿಗೆ ತಕ್ಕಂತೆ ನಿನ್ನಲ್ಲಿ ವಿದ್ಯೆ ಐತಿ. ರೊಕ್ಕ ರೂಪಾಯಿ ಯಾರು ಕಸ್ಕೋಬಹುದು ವಿದ್ಯೆ, ಆದ್ರೆ ವಿದ್ಯೆ ಯಾರು ಕಸ್ಕೊಳಕ್ ಆಗಂಗಿಲ್ಲ. ಚಂದಾಗ ಓದಿ ದೊಡ್ಡ ಮಟ್ಟಕ್ಕೆ ಬರುವ. ಹ್ಞೂನ್ರಿ ಮಾಮರ್. ನಿಮ್ಮ ಅಪ್ಪಗೆ ಹೇಳಿದೇನೆ ಈ ವಿಷಯ? ಅವಾಗ ನೀನ್ರಿ ಅವ್ವ ಏನ್ ಮಾಡ್ರಿ ಹೇಳ್ಯಾರ ಬಿಟ್ಟಾರ ಗೊತ್ತಿಲ್ಲ. ಆಗಿನ ಕಾಲಕ್ಕ ನಿಮ್ಮಪ್ಪ PUC ಸೆಕೆಂಡ್ ಇಯರ್ ಓದ್ಯಾನ. ಹಾ, ಇಂಥ ಮೂಢ ನಂಬಿಕಿನ ಇನ್ನೂ ನಂಬ್ತಾನೋ ನಿಮ್ಮಪ್ಪ? ಅವ್ರು ಇವ್ರ ಮಾತು ಕೇಳಿ ಹಾ ಇಂಥ ಕಂದವನ್ನ ಮಾತಾಡ್ಸೋದು ಬಿಟ್ಟಾನ. ನಾಲೆ ಈಗ ನನ್ನ ಮಗ. ದೇವಿಕಾ, ವಿದ್ಯಾ ಬಂದ್ ಎಟ್ಟೊತ್ತಾತವ? ಎಟ್ಟೊತ್ತಾತ್ ನಿನ್ ಕೈಯಾಕತ್ತು? ಲಗುನ ಬಾರವ. ಸಾರಿ ಸಾರಿ ವಿದ್ಯೆ, ಇವತ್ತೊಂದು ಸ್ವಲ್ಪ ಲೇಟ್ ಆತ. ಯಾಕಲೇ ಮಕಸಪ್ ಮಾಡ್ಕೊಂಡು ನಿಂತಿ? ನಮ್ಮೋ ಏನಾರ ಅಂದ್ಲನ? ನಿಮ್ಮ ಒಂದು ಕಟ್ಟಿಗೆ ಬಾಯಿ ಆಗಿತ್ತು ಅಂದ್ರೆ ಒಡ್ ಹೋಗಿತ್ತ ದೇವಿಕಾ? ಹಾ ಹಾ, ನಮ್ಮ ನೀ ಮಾತಾಡಿದ್ಲು ನೋಡು ವಿದ್ಯಾಗ. ಸಾರಿ ಇಲ್ಲ ವಿದ್ಯೆ, ಇನ್ ಮ್ಯಾಗಿದ್ದ ನೀನು ಒಟ್ಟ ಬೀಸಂಗಿಲ್ಲ ನಮ್ಮ ಅವನ ಕೈಲೆ. ನಾನು ಹೊರ ಬಂದು ನಿಂತಿರ್ತೀನಿ ಆತ. ನಮ್ಮವ್ವ ವಟ ವಟ ಹಂಗ ಅಂತಿರ್ತಾಳೆ, ಹಾಕಿದ್ದೀನಿ ತಿಳಿಗೆ ಸುಣಕ್ಕೆ ಹೋಗ್ಬೇಡ. ಈ ಹ್ಯಾಪ್ ಮೇಲೆ ಹಾಕೊಂಡು ಒಂಥರ ನೆಲದ ಚೆಂಡ್ ಇಟ್ಕೊಂಡು ನಿಂತಂದ್ರೆ ನಂಗೆ ಒಟ್ಟ ಇಷ್ಟ ಆಗಿಲ್ಲ. ನಗದೇ ಏನಿಲ್ಲ, ಸಾಕ್ ಸಾಕ್ ನಡ್ಲಿ ಪಶ್ನೆ ಪಿಡು ಶಿರು ಸರ್ದೈತಿ, ಬಯ್ಯಾಕ್ ನಿಂದಿರ್ತಾರ. ಅಯ್ಯೋ ಕೊರಿ ತನ್ಲಿಯಪ್ಪ ಅವ, ನೀ ಮೊದ್ಲೇಕ ಹೇಳ್ಬೇಕಿಲ್ಲ ನನಗೆ ಫೋನ್ ಮಾಡಿ ಪಶ್ನೆದ್ದು ಶಿರು ಸರ್ ಐತಿ ಅಂತೇ. ನಾ ಪಶ್ನೆ ಪೀಡಿಗೆ ಬರ್ತಾನೆ ಇರಲಿಲ್ಲ. ಅಯ್ಯೋ ಕರ್ಮವೇ, ಅವ್ನ ಪೀಡಿಗೆ ಕುಂದ್ರದಂದ್ರೆ ನನಗೆ ಮೈ ಎಲ್ಲ ಉರಿತೈತಿ. ಅಂದಲೇ ಅವ್ರ ಸಬ್ಜೆಕ್ಟ್ನಾಗ ನೀ ಫೇಲ್ ಆಗಿ. ಅವ ಹೇಳೋ ಸ್ಟೈಲ್ ನೋಡಿದ್ರೆ ಎಪ್ಪೋ ಹಂಗತಿ ಅನಿಸ್ತತಿ. ಇಲ್ಲಿ ನಿನಗೆ ಮಾಡ್ರನ್ ಆಗಿರ್ಬೇಕಂತೇಳಿ ಅನ್ಸಂಗೇ ಇಲ್ಲನ. ಯಾವಾಗ್ಲೂ ಹಿರಿಯ ರಿಟಿಕ್ಳು ಇಟ್ಕೊಂಡು ತಪ್ಪ 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 ಎಣ್ಣೆ ಬಡ್ಕೊಂಡು ಒಳ್ಳೆ ಗೌರವ ಥರ ಇರ್ತೀಯಲ್ಲಿ ಅಪ್ಪ, ಮಾಡ್ರನ್ ಆಗಿರ್ಬೇಕಂತ ಅನ್ಸಂಗಿಲ್ಲ ನಿನಗೆ. ಕಾಲೇಜಕ್ಕೆ ಏನು ಓದಕ್ಕೆ ಹೋಗ್ತೀವಿ, ಏನು ಫ್ಯಾಷನ್ ಶೋ ಹೋಗಕ್ಕೆ, ಸಾಕು ಬಾ ಊರ್ ಸುಬ್ಬಿ ಬಾ. ನಿನಗೆ ಲೈಫ್ ಎಂಜಾಯ್ ಮಾಡಕ್ಕೆ ಬರಂಗಿಲ್ಲ ಅಂದಲೇ ಎಲ್ಲರೂ ನಿನಗೆ ಹಿಂಗತಿ ಅಂತಾರಲ್ಲಿ, ಹಿಂಗತಿ ಪೆದ್ದು ಸಿದ್ದಲ್ಲಿನ ನೋಡು. ನನಗೆ ಯಾರು ಏನಾರ ನಾನು ಹ್ಞೂ ನೋ ಚಾನ್ಸ್, ಯಾರ ಕೈಲಿ ಏನು ಅನ್ನಿಸ್ಕೊಳಂಗಿಲ್ಲ. ಹೊಳೆ ತೆರೆಗೇಟ ಅಲ್ಲೇ ಕೊಟ್ಟು ಬಂದ್ಬಿಡ್ತೀನಿ, ಅಲ್ಲೇ ಅಲ್ಲೇ ಬಹುಮಾನ ಅಲ್ಲೇ ಡ್ರಾ. ಮೊದ್ಲೇಕ ನಡಿ ಹೋಗುನು, ಮಾತಾಡಿದ ಸಾಕು ಹೊತ್ತು ಬಾಳತ್ತು. ಹ್ಞೂ, ಏನಪ್ಪ ಎಲ್ಲಿ ಕೊಡ್ತು ಸವಾರಿ? ಯಪ್ಪ ಒಂದಿಟ ಅಂಗಡಿ ಕಡೆ ಹೋಗ್ಬಿಡ್ತೀನಿ, ಹಂಗ ತೆಂಗಿನಕಾಯಿ ಹರಿಯಕ ಆಳ್ ಬಂದರಂತ ಅದಕ್ಕೆ ನೋಡ್ಕೊಂಡ್ಬಿಡ್ತೀನಿ. ದೇವಿಕಾ ಲಗುನ ಬಾರ್ಲಿ, ಕಾಲೇಜ್ ಕೊತ್ತತ್ ಹೋಗುನು. ಹ್ಞೂ, ನಮ್ಮ ಅಣ್ಣನ ನೋಡಿದೆಲ್ಲ ಅದಕ್ಕೆ ಎದೆ ಡೌ ಡೌ ಹೊಡ್ಕೊಳಕತ್ತತಿ. ಹೌದಿಲ್ಲ ಕರಿ ಹೇಳಿ ವಿದ್ಯೆ, ಸುಮ್ಮನೆ ಏನಾರು ಕಲ್ಪನೆ ಮಾಡ್ಕೊಂತ ಏನೇನಾರು ಮಾತಾಡಕ್ ಹೋಗ್ಬೇಡ. ಆದ್ರೂ ನಾನು ನಿನ್ನ ಮಕ್ಕದ ಎಕ್ಸ್ಪ್ರೆಷನ್ ನೋಡ್ತಿರ್ತೀನಿ, ನಮ್ಮ ಅಣ್ಣ ನೋಡೋಣ, ಅದೇನೋ ಒಂಥರ ನಾಚ್ಕೊಂತೀನಿ ನೀನು. ಅದು ಒಂಥರ ನಿನ್ನ ಕಣ್ಣಾಗ ಅದೇನೋ ಒಂಥರ, ನಮ್ಮ ಅಣ್ಣ ನೋಡೋಣ ಆ ಕಣ್ಣಾಗ ಏನೋ ಒಂಥರ ಪ್ರೀತಿ ಕಾಣತ್ಲಿ. ಅದಕ್ಕೆ ಹೇಳ್ತೀನಿ ನಾನು ನಮ್ಮ ಅಣ್ಣನ ಲವ್ ಮಾಡ್ತೀನಿ. ನಾನಿಂದ ನಿನ್ ಕರೆಯಕ್ ಬರಂಗೇ ಇಲ್ಲ, ಹೋಗು. ಹಂಗೆ ಮಾಡಿಲ್ಲಪ್ಪ, ನೀ ಕಾಲೇಜ್ ಕೊಂಟಿ ಅಂತೇಳಿ ನಮ್ಮಪ್ಪ ನನ್ನ ಕಾಲೇಜ್ ಸೇರ್ಸಾನೆ, ಇಲ್ಲಾಂದ್ರೆ ಸೇರಿಸ್ತಿದ್ದಿಲ್ಲ. ಲೇ, 1ನೇ ಪಿರಿಯಡ್ ಗ್ಯಾಪ್ ಆಗುತ್ತೆ, ಅದಕ್ಕೆ ನಮ್ಮ ಅಣ್ಣಗ ಹೇಳ್ಬಿಡ್ತೀನಿ ನಮ್ಮ ಕಾಲೇಜ್ಗೆ ಡ್ರಾಪ್ ಕೊಡಂತೆ, ಹೋಗುಣ.
ಯವ್ವ ನೀನು ಅಂಕರು ನಿಮ್ಮ ಅಣ್ಣನ ಬೈಕ್ನೇ ಬಾ, ನಾನು ಅಂಕರು ಬಲಿವಾ, ನಾ ಹೋಗ್ತೀನಿ. ಸುಮ್ಮಿರ್ಲಿ, ಆಮೇಲೆ ನಮ್ಮ ಅಣ್ಣ ನಿನಗೇನಾಕನ? ಆ ಸಾಧರತ್ತಿ ಮಗ, ನಿನ್ನ ಮಾವ ಅಕ್ಕನ ಇಲ್ಲ, ಯಾರನ್ನ ಬೇರೆ ಹುಡುಗನ ಬೈಕ್ನ ಕುಂತ್ಕೊಂಡು ಹೋದಂಗೆ ಮಾಡ್ತೀಯಲ್ಲಪ್ಪ ಅಲ್ವಾ? ನಾ ಹೋಗ್ತೀನಿ. ಒಂದಾನೆ ನೋಡು, ಈಗ ಬೈಕ್ನ ಹೋಗೋಣ ಹೋಗೋಣ ಅಷ್ಟೇ. ದೇವಿ ನನ್ನ ಮಾತು ಕೇಳಿ ಬ್ಯಾಡ ಬಾ, ನಾನು ನಡ್ಕೊಂತ ಹೋಗೋಣ ಬಾ. ಹಾಯ್ ಬ್ರೋ, ಇವತ್ತು ನಮ್ಮಿಬ್ಬರಿಗೂ ಡ್ರಾಪ್ ಕೊಡ್ತೀಯಾ ಪ್ಲೀಸ್? ಪ್ಲೀಸ್. ಹಾಂ ಸರಿ, ಹತ್ಕೊಂಡು ಬರ್ರಿ. ಥ್ಯಾಂಕ್ ಯು ಬ್ರೋ. ವಿಧಿ ಬಾ, ನಮ್ಮನ್ನ ಡ್ರಾಪ್ ಕೊಡ್ತಾನೆ. ಗರ್ಡ್ ಗಂಬದಕ್ಕೆ ಎಲ್ಲ ನಿಂತಲ್ಲ ಬಾ, ನೀನ ಸೆಂಟರ್ ಕುಂದ್ರೆ ನಾ ಹಿಂದೆ ಕುಂದಿರ್ತೀನಿ. ನಾ ಯಾಕೆ ಹಿಂಗತಿ ಮಾಡ್ಕೋತೀನಿ ಗೊತ್ತೇನ್ರಿ? ನಮ್ಮ ಅಣ್ಣನ ಹಿಂತಿ ನಮ್ಮ ವಿದ್ಯೆ ಆಗಲಿ ಅಂತ ಆಸೆ. ಯಾಕೆ ಹೇಳು, ನಮ್ಮ ಅಣ್ಣನ ಗುಣನೂ ತುಂಬ ದೊಡ್ಡದೈತಿ, ತುಂಬ ಒಳ್ಳೆಯವ ನಮ್ಮ ಅಣ್ಣ. ನಮ್ಮ ಅಣ್ಣನ ಮನಸ್ಸು ಭಾಳ ಅಂದ್ರೆ ಭಾಳ ಮುಗ್ದೈತಿ, ವಿದ್ಯೆ ಮನಸ್ಸನ್ನ ಹಂಗೈತಿ. ಇವರಿಬ್ರು ಮೇಡ್ ಫಾರ್ ಈಚ್ ಅದರ ಅಕ್ಕ ಮದುವೆ ಆದ್ರೆ. ಅದಕ್ಕೆ ನಾನು ಏನೋ ಸಿಂಕ್ ಮಾಡ್ಬೇಕಂತೀನಿ. ಈಕೆ ನಮ್ಮ ವಿದ್ಯೆ ಭಾಳ ಹಾಪದಳ್ರಿ, ನಾನು ಏನು ಹೇಳಿದ್ರು ಸಿಂಕ್ ಹಾಕೋಳ್ಳ ನಮ್ಮ ಅಣ್ಣನ ಜೊತೆ. ಹ್ಞೂ ಇಲ್ಲ ಬಾ ಮಾತಾ, ಈ ನಾನು ನಡ್ಕೊಂಡಿರ್ತೀನಿ, ನೀನ ಲಾಸ್ಟ್ ಕುಂದ್ರಕಂತೆ. ಬ್ರೋ ಇವತ್ತು ವಿದ್ಯೆ ಹೆಂಗೆ ಕನಕತ್ತ ಹೇಳು? ದೇವಕ ನಿನ್ಗೆ ಎಷ್ಟೊತ್ತಿ ಹೇಳಿ, ಓದು ಹುಡುಗಿ, ಓದೋದ್ರ ಕಡೆ ಮಾತ್ರ ಲಕ್ಷ್ಯ ಕೊಡ್ಬೇಕು, ಇದೆಲ್ಲ ಮಾತಾಡಬಾರ್ದು. ಇವ್ ಕೆಡ್ಕೊಟ್ಟು ಇಷ್ಟ ಇಲ್ಲ ಅಣ್ಣ, ಸ್ಪೀಡಾಗಿ ಹೋಗ್ಬೇಕು. ಹಾಂ ಫಸ್ಟ್ನೇ ಪೀರಿಯಡ್ ಮಿಸ್ ಮಾಡಿಸ್ಬಾರ್ದ? ಅವಸರವೇ ಅಪಾಯಕ್ಕೆ ಕಾರಣ. ಹಿಂಗೆ ಕುಂತಾಳಲ್ಲ ಕಿನ್ಗಟ್ಟೆ ಕುಂದ್ರ ಅಂತೀಯ, ಮಾತು ಬಿದ್ದಿದ್ದಾಳ ನೋಡ್ರಿ. ನಾ ಹೇಳಿಲ್ಲ, ಒಳಗೆ ಏನೋ ಒಂಥರ ಲವ್ ಐತಿ. ಹ್ಞೂ ಆಕೆನು ನಮ್ಮನ್ನ ನೋಡೋಣ ಒಂಥರ ನಾಚ್ಕೊಂತಿರ್ತಾಳ, ಕಣ್ಣ ಏನೋ ಒಂಥರ ಪ್ರೀತಿ ಕಾಣುತ್ತೆ, ಆದ್ರೆ ಇಬ್ರು ತೋರ್ಪಡಿಸ್ಕೊಳಂಗಿಲ್ಲ. ಅಪ್ಪ ಬಾಯ್. ಏ ಹಗರ್ಕ ಕರ್ಕೊಂಡು ಹೋಗ್ಲಿ, ಅಲ್ಲಿ ಹಂಪು ಪಂಪು ಹುಷಾರು ನೋಡು. ಗಟ್ಟೆ ಕುಂತಿರಿಲ್ಲ, ಹ್ಞೂ ಹಿಂದೆ ಕುಂತಾರಿ ಹೇಳಿದಿಲ್ಲ. ಗಟ್ಟೆಗೆ ಹಿಂದೆ ಅಲ್ಲಿ ಸೈಡ್ ಹೋದವ್ ನೋಡು, ಹ್ಯಾಂಡಲ್ ಹಿಡ್ಕೊಳಕ್ಕೆ ಹಿಡ್ಕೊ ಅಂತ ಹೇಳು. ಗಟ್ಟೆ ಕುಂದ್ರ ಅಂತ ಹೇಳಿ ಹಿಂದೆ ಕುಂತಾರಿಗೆ. ಯಾವ ಹಿಂದೆ ಕುಂತಾಕೆ? ಅಲ್ಲಿ ಏನೋ ಸೈಡ್ ಹ್ಯಾಂಡಲ್ ಅದು ಅಂತ ಗಟ್ಟೆ ಹಿಡ್ಕೊಂಡು ಕುಂದ್ರಬೇಕಂತ ನೋಡು. ಹ್ಞೂ ಇದನ್ನ ನಾ ಹೇಳಿದ್ದಲ್ಲವ, ನಮ್ಮ ಅಣ್ಣ ಹೇಳಿದ. ದೇವಿ ನಿಂದು ಕಟ್ಟಿಗೆ ಬಾಯಾಗಿತ್ತು ಅಂದ್ರೆ ಹೊಡೆದು ಹೋಗಿತ್ತು ನೋಡ್ಲಿ, ಸುಮ್ಮನೆ ಇರೋಕ್ಕಾಗಿಲ್ಲನ. ನಾಚಿಕೆ ನೋಡು ರೀ, ಅನಿಸ್ತಾನ ನಮ್ಮ ಹುಡುಗ ಬೈಕ್ನೇ ಕರ್ಕೊಂಡು ಹೋತು. ಇನ್ನೇನು ಕಾಗತ್ತೆ ಏನೋ ಹುಡುಗಗ. ಅಯ್ಯೋ ದೇವ್ರ, ನಮ್ಮ ಹುಡುಗರು ಯಾಡಕ್ಕೂ ಬುದ್ಧಿ ಇಲ್ಲ. ಯವ್ವ ಅನಿಸ್ತಾನ ಹಚ್ಕೋಬೇಡ ಅಂದ್ರೆ ಹಚ್ಕೊಂತಾವು, ಅದನ್ನ ಮತ್ತೆ ಗಾಡಿ ಕುಂದ್ರಸ್ ಅಯ್ಯೋ, ಏನು ಮಾಡ್ಕೊಂಡ್ ಬರ್ತಾರೋ ಏನು ರೀ? ಏನಾರ ಅಂದೇನ? ನೀವೇ ಆಲೋಕದಾಗಿದ್ರಿ. ಅದು ನಾನು ನಮ್ಮ ಮಗಗ ವಿದ್ಯಾನ್ ತಗೊಂಡ್ರೆ ಹೆಂಗ್ ಇರ್ತತಿ ಅಂತೇಳಿ ಕಲ್ಪನೆ ಮಾಡ್ಕೊಂಡೆ. ಅವ್ರಿಬ್ರು ಜೋಡಿ ಮಸ್ತ್ ಇರ್ತದ್ ನೋಡ್ಲಿ, ಹಾ ಭಾರಿ ಚಂದ ಇರ್ತದ್ ನೋಡು, ಒಬ್ರಿಗೊಬ್ರು ಹೇಳಿ ಮಾಡಿಸ್ತಂಗಿರ್ತಾರ ನೋಡ್ಲಿ. ನನ್ನ ಮಗಗ ಕುಂದ್ರಿ, ನಮ್ಮ ಮನೆ ನಮ್ಮ ಹೋಗತಿ. ಹ್ಮ್ ನೀವು ಕಲ್ಪನೆಯನ್ನು ಮಾಡ್ಕೊಳಕ್ ಹೋಗ್ಬೇಡ್ರಿ, ಅದನ್ನ ಕನಸು ಮನಸ್ಸಿನ ಸುದ್ದಿನ ತೆಗೆಕೋಬೇಡ್ರಿ, ಮುಚ್ಕೊಂಡಿರಿ. ನೀಷ್ಟೆಲ್ಲ ಹಾಲೇಡ್ತಿ ಮ್ಯಾ ಕುಂತಾವ, ಹಾ ಅವ ಬ್ರಹ್ಮ ಯಾರ್ಯಾರ ಹಣೆ ಬರ್ದಾಗ ಏನೇನ್ ಬರ್ದಿರ್ತಾನ ಏನ ಹಂಗ ಒಂದೇಳಿ. ಆಕಿನ ಲಗ್ನ ಆಗೋ ಪ್ರಸಂಗ ಬಂತಂದ್ರ ನನ್ನ ಮಗ ಹ್ಞೂ ಅಂದ್ರು ನಾನು ಒಪ್ಕೊಂಡಂಗಿಲ್ಲ. ಹಂಗತ್ತೆ ಒಂದೇಳಿ ನನ್ನ ಮಾತು ಮೀರಿ ಅವ ಲಗ್ನ ಅನ್ನಂದ್ರ ಅವತ್ತು ನಾನು ಕೆರಿನಾರ ಬಾಯಿನಾರ ನೋಡ್ಕೊಂತೀನಿ. ನೀನ ಸಾಯಿಪಿಂಡನ ಯಾರನ್ನ ಸಾಯಿಸ್ತಿ ನೋಡಿದ್ರಲ್ರಿ, ಇವ್ರು ಯಾರು ಗೊತ್ತನ್ರಿ? ಇವರು ನಮ್ಮ ಚಿಗೋರ್ರಿ, ಅಂದ್ರೆ ನಮ್ಮ ಮನೆಯವರು ದೊಡ್ಡಕ್ರಿ. ಅವರು ಅವ್ರ ಗಂಡ ಇಲ್ಲೇ ನಮ್ಮ ಚಿಗೋರ್ದ ಆಡಳಿತ. ಈ ಮನೆಯಾಗ ನಮ್ಮ ಚಿಗೋರ್ ಹೇಳಿದ್ದ ನಡಿಬೇಕ್ರಿ. ನಮ್ಮ ಚಿಗೋರಿಗೆ ಎರಡು ಗಂಡು ಹುಡುಗರ್ರಿ, ಒಂದು ಹುಡುಗಿ. ಇನ್ನೀಗ ದೇವಿಕಾ ಅಂತ ಹೋಲ್ಲಲ್ರಿ, ಆಕಿನರಿ. ಆಕಿ ಸಣ್ಣಾಕಿರಿ, ಬೈಕ್ ತಗೊಂಡು ಹೋದ್ನಲ್ರಿ, ಅವ ಸಣ್ಣವ. ಹಿರಿಯವ ಬೇರೆ ಕಡೆ ಇರ್ತಾನ್ರಿ, ಅಂದ್ರೆ ಅವ ಮನ್ಯಾಗ ಭಾಳ ಇರಂಗಿಲ್ಲರಿ. ಇವು ಕೆಲಸದ ಮ್ಯಾಗ ಆ ಊರು ಈ ಊರು ಅಂತೇಳಿ ಅಲಿತಿರ್ತಾನ್ರಿ.